ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬೃಂದಾಬದ್ರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪಾಲಕ್ ರೈಸ್ ಮಾಡ್ಲಿಕ್ಕಿದ್ದೀನಿ ರೀ. ಸೊ ಪಾಲಕ್ ರೈಸ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಸೊ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಬರೀ ಹಾಗೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ, ವಿಡಿಯೋ ಎಂಡ್ವರೆಗೂ ನೋಡಿರಿ. ನಿಮ್ಗೆ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಸೊ ಪಾಲಕ್ನ ಸ್ವಲ್ಪ ನೀರಲ್ಲಿ ನೀಟಾಗಿ ತೊಳ್ಕೊಂಡು ಬಿಸಿನೀರೊಳಗೆ ಒಂದು 2 ನಿಮಿಷ ಕುದಿಸಿದೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗ್ತದೆ. ಇವಾಗ ಸ್ವಲ್ಪ ಪಾಲಕ್ ಮೆತ್ತಗಾದ್ಮೇಲೆ ಇದು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಸೊ ನಾ ಇಬ್ರಿಗೋಸ್ಕರ ಮಾಡತ್ತೀನಿ, ಹಿಂಗಾಗಿ ಪಾಲಕ್ನ ಸ್ವಲ್ಪ ತೊಗೊಂಡಿನಿ. ಒಂದು ಫುಲ್ ಸೊಪ್ಪಿನ ದಂಟು ತೊಗೊಂಡಿಲ್ಲ ನಾನು, ಸ್ವಲ್ಪ ತೊಗೊಂಡಿನಿ, ಅರ್ಧ ತೊಗೊಂಡಿನಿ ಅಷ್ಟೇ. ಇವಾಗಿದ್ದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿ, ಆಮೇಲೆ ಒಂದಿಷ್ಟು ಶುಂಠಿ, ಆಮೇಲೆ ನಾನು ಒಂದು ಮೆಣಸಿನ್ಕಾಯನ್ನ ತೊಗೊಂಡಿನಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಸೊ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ಇವಾಗ ರುಬ್ಬೋದಾಯಿತು, ಇವಾಗ ನೆಕ್ಸ್ಟ್ ಒಗ್ಗರಣೆ ಹೆಂಗೆಂಗೆ ಒಗ್ಗರಣೆ ಯಾವ್ಯಾವ ಥರ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ. ಫಸ್ಟು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೋರಿ. ಜಾಸ್ತಿ ಎಣ್ಣೆ ಹಾಕೋಬಿಡ, ಸ್ವಲ್ಪ ಹಾಕೊಂಬಿಡ್ರಿ. ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿನಿ, ಸಾರಿ. ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋರಿ, ಆಮೇಲೆ ಕರಿಬೇವು ಹಾಕೋರಿ, ಸ್ವಲ್ಪ ಜೀರಿಗೆ. ನಾನು ಮಸಾಲೆ ಐಟಮ್ಸ್ ಏನೂ ಹಾಕತ್ತಿಲ್ಲ, ಇದಕ್ಕೆ ಚಕ್ಕೆ ಏಲಕ್ಕಿ ಎಲ್ಲ ಏನೂ ಹಾಕತ್ತಿಲ್ಲ ನಾನು, ಸಿಂಪಲಾಗಿ ಮಾಡತ್ತೀನಿ. ಈರುಳ್ಳಿ ಹಾಕೊಂಬಿಟ್ಟಿರ್ತೀವಿ ನಾನು, ಚಿಕ್ಕ ಸಣ್ಣ ಸಣ್ಣದ 2 ಈರುಳ್ಳಿನೇ ಹಾಕತ್ತೀನಿ. ಅದನ್ನ ನೀಟಾಗಿ ಫ್ರೈ ಮಾಡ್ತೀನಿ. ಸೊ ರಾತ್ರಿ ಹೊತ್ತು ಈ ಮಸಾಲೆ ಐಟಮ್ಸ್ ತಿಂದರೆ ಸ್ವಲ್ಪ ಟಿಕ್ ಆಗ್ತದೆ, ಎಸಿಡಿಟಿ ಆಗ್ತದೆ, ಹಿಂಗಾಗಿ ನಾನು ಅವೇನೂ ಹಾಕತ್ತಿಲ್ಲ ರೀ, ಸಿಂಪಲ್ಲಾಗಿ ಮಾಡತ್ತೀನಿ. ಬೇಕಿದ್ದರೆ ಒಗ್ಗರಣೆಗೆ ಹಾಕೋಬೋದು. ಸೊ ಅರ್ಧ ಸ್ಪೂನು ಉಪ್ಪು ಹಾಕೋರಿ, ಅಂದರೆ ನೀಟಾಗಿ ಬೇಯ್ತದೆ. ಸ್ವಲ್ಪ ಬೆಂದಲ್ಲ, ಇದನ್ನೇನು ಮಿಕ್ಸಿಗೆ ಹಾಕೊಂಡಿರ್ತಿರಲ್ಲ ಪಾಲಕ್ ಅಲ್ಲ. ಅದು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಟ್ರಿ. ಒಂದು ಕುದಿ ಬರೋವರೆಗೂ ಸ್ವಲ್ಪ ಹುರ್ಕೋರಿ ಇದನ್ನ, ಅಂದ್ರೆ ಆಲ್ರೆಡಿ ಬೇಯಿಸಿ ಇರ್ತೀವಿ ಅದು ಪಾಲಕ್ನ, ಬಟ್ ಅಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಇದ್ದೇ ಇರ್ತದೆ. ಹಿಂಗಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಫುಲ್ ಹಸಿ ಸ್ಮೆಲ್ ಎಲ್ಲ ಫುಲ್ ಹೋಗ್ತದೆ. ಗ್ಯಾಸಿಂದ 1.5 ತೊಗೊಂಡಿನಿ ನಾನು ಅಕ್ಕಿನ. ಸೊ ಇವಾಗಿನ ಇದು ಮಾಡ್ತೀವಲ್ಲ, ಇದ್ರಾಗ ಹಾಕ್ಬಿಡೋಣ. ಅಷ್ಟು ನೀರು ತೊಗೊಳಗಿತ್ತು ರೀ, ಯಾಕಂದ್ರೆ ಸ್ವಲ್ಪ ಅನ್ನ ಪಾತ್ಕಿತ್ತೆಲ್ಲ ಸ್ವಲ್ಪ ಉದುರಿದ್ರಾದ್ರೆ ಚಲೋ ಅಂತ 2.5 ಕಪ್ ತೊಗೊಂಡಿನಿ. ಸೊ ಇದಕ್ಕೆ ಅದು ನೀರು ಹಾಕೊಂಬಿಡೋಣ. ಒಬ್ಬರು ಆಲ್ರೆಡಿ ಅನ್ನ ಮಾಡಿಕೊಂಡು ಜಸ್ಟ್ ಒಗ್ಗರಣೆ ಅಷ್ಟೇ ಹಾಕ್ತಾರೆ ಇದಕ್ಕೆ, ಬಟ್ ನಾನು ಡೈರೆಕ್ಟ್ ಇಲ್ಲಿ ಅಕ್ಕಿಯಿಂದನೇ ಮಾಡತ್ತೀನಿ ಪುಲಾವ್. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಕುದಿ ಬರುವವರೆಗೂ ಸ್ವಲ್ಪ ಬೇಯಿಸ್ಕೋರಿ. ಸ
ಸಿಂಪಲಾಗಿ ಮಾಡೋ ತಿನ್ರಿ ನಾನು. ಇದು ಮೇ ಬಿ ನಿಮ್ಗೆ ಇಷ್ಟ ಆಗ್ತದಿಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಜಾಸ್ತಿ ಮಸಾಲೆ ಇರೋದು ನನಗೂ ಇಷ್ಟ ಆಗಂಗಿಲ್ಲ, ನನ್ನ ಹಸ್ಬೆಂಡ್ಗೂ ಇಷ್ಟ ಆಗಂಗಿಲ್ಲ. ಸೊ ಹಿಂಗಾಗಿ ಜಾಸ್ತಿ ಮಸಾಲೆ ಹಾಕ್ದೇ ಮಾಡತ್ತೀನಿ ನಾನು. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲೆ ಹಾಕಿದ್ರೆ ರಾತ್ರಿ ಜಾಸ್ತಿ ಮಸಾಲೆ ಐಟಮ್ಸ್ ತಿನ್ನೋದು ರಿಸ್ಕ್. ಸೊ ಹಿಂಗಾಗಿ ಪ್ರಿಫರ್ ಮಾಡಂಗಿಲ್ಲ ರಾತ್ರಿ ಜಾಸ್ತಿ ಮಸಾಲೆ. ಕುಕ್ಕರ್ಗೆ ಇಡತ್ತಿಲ್ರಿ, ರೈಸ್ ಕುಕ್ಕರ್ಗೆ ಇಡತ್ತೀನಿ. ಸೊ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಕುಕ್ಕರ್ಗಿಂತ ಇದು ರೈಸ್ ಕುಕ್ಕರ್ ಒಳಗೆ ಸ್ವಲ್ಪ ಉದುರುದ್ರೆ ಚೆಂದ ಆಗ್ತದೆ. ಹಿಂಗಾಗಿ ನಾನು ಕುಕ್ಕರ್ಗೆ ಇಡತ್ತಿಲ್ಲ, ರೈಸ್ ಕುಕ್ಕರ್ ಒಳಗೆ ಇಡತ್ತೀನಿ. ಸೊ ಇಲ್ಲ ನೀಟಾಗಿತ್ತು ಬಿಡ್ರೆ. ಇವಾಗ ಕುಕ್ಕರ್ಗೆ ಇಡತ್ತೀನಿ, ಲಿಡ್ನ ಕ್ಲೋಸ್ ಮಾಡಿ. ಸೊ ಒಂದು ಇದ್ರದ್ದು ಬೆನಿಫಿಟ್ ಏನು ಅಂತಂದ್ರೆ, ಇದನ್ನ ಇಟ್ಟು ಇವಾಗ ವಾರ್ಮಿಗೆ ಅದನ್ನು ಕುಕ್ ಅಂತ ಇಟ್ಬಿಡೋಣ. ರೈಸ್ ಆಯಿತು ಅಂತಂದ್ರೆ ಆಟೋಮೆಟಿಕ್ಕಾಗಿ ಅದು ಅನ್ನ ಆದ ತಕ್ಷಣ ಡೈರೆಕ್ಟಾಗಿ ವಾರ್ಮ್ ಬಟನ್ ಆಟೋಮೆಟಿಕ್ ಪ್ರೆಸ್ ಆಗ್ತದ್ರಿ, ಡೌನ್ ಮಾಡಿವಲ್ಲ ಅಪ್ಪ ಆಗಿಬಿಡ್ತದೆ. ಸೊ ಅನ್ನ ಆದ ತಕ್ಷಣ ಆಫ್ ಆಗಿಬಿಡ್ತದೆ. ಸೊ ವರ್ಕರ್ಸ್ ವರ್ಕ್ ಮಾಡೋರಿಗೆಲ್ಲ ಇದು ಭಾರಿ ಯೂಸ್ ಆಗ್ತದ್ರಿ. ಅನ್ನ ಇಟ್ಕೊಂಡು ಕೆಲಸ ಏನು ಬೇಕಾದ್ ಮಾಡೋದು, ಬಂದು ಆಫ್ ಮಾಡಬೇಕು, ಅನ್ನ ನೋಡ್ಬೇಕಂತೇನಿಲ್ಲ. ಅನ್ನ ಆದ ತಕ್ಷಣ ಇದು ಆಫ್ ಆಗಿಬಿಡ್ತದೆ. ಕುದೀತಾ ಇದೆ ಇವಾಗ, ಹೇಗಿದ್ರಿ ಬರೀ ತೋರಿಸ್ತೀನಿ. ಸೊ ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ, ಎಷ್ಟು ಚಂದ ಉದುರಾಗ್ಯದ. ಆದ್ಮೇಲೆ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೆ ನಾನು ಮಾಡಿರೋ ಪಾಲಕ್ ರೈಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಲಾಸ್ಟಿಗೆ ಅದ್ರ ಫೋಟೋ ಹಾಕ್ತೀನಿ ರೀ. ಥ್ಯಾಂಕ್ ಯು.